1825ರಲ್ಲಿ ನಿಕೋಲಸ್ ಒಂದನೇ ನಿಕೋಲಸ್ ಅಂತಕ್ಕಂಥ ರಾಜ ಏನಿದ್ದಾನೆ, ಅವನು ರೂಲನ್ನು ಆಡ್ತಾ ಇದ್ದ. ರೂಲ್ಸ್ ಅಂದರೆ ರೋಮನ ಅಧಿಪತಿಯಾಗಿದ್ದ. ಅವಾಗ ಭಾಳಷ್ಟು ಗಲಾಟೆಗಳಾಗ್ತಾಯಿದ್ವು. ಯಹೂದಿಗಳು ಏನಂತಾರೆ, ಇವತ್ತು ಒಂದಿಷ್ಟು ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು, ಇದು ಆಗಬೇಕು, ಅದು ಆಗಬೇಕು ಅಂಥೇಳಿ ಭಾಳಷ್ಟು ಗಲಾಟೆಗಳಾಗ್ತವೆ. ಆ ಗಲಾಟೆ ವಿಚಾರದಲ್ಲಿ ಒಬ್ಬ ಲೀಡರ್ ಏನಂತಂದರೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾಯಿದ್ದ, ಸಂಬದ್ಧವಾಗಿ ಮಾತಾಡ್ತಿದ್ದ, ಎಲ್ಲಿ ಬೇಕಲ್ಲಿ ಮಾತಾಡ್ತಾ ಇದ್ದ, ರಾಜರನ್ನ ಹೇಳಿಸ್ತಿದ್ದ, ಅಂದು ಹೀಗೆ ಆಗಾಯಿತು, ಹೀಗಾಯಿತು, ಯುರೋಪಲ್ಲಿ ಈ ಥರ ಆಗ್ತಾಯಿದೆ, ರೋಮಲ್ಲಿ ಆಗ್ತಾಯಿಲ್ಲ ಯಾಕೆ, ರೋಮ್ ಹಾಗೆ ಹೀಗೆ, ಭಾಳಷ್ಟು ಚುಚ್ಚುವ ಮಾತುಗಳನ್ನು ಹೀಳಾಯಿಸಿದ ಮಾತುಗಳನ್ನು ಆಡ್ತಾಯಿದ್ದ. ಆವಾಗ ಆ ಒಂದು ರಾಜ ಒಂದು ನಿರ್ಣಯಕ್ಕೆ ಬರ್ತಾನೆ, ಅವನನ್ನು ಕರ್ಕೊಂಬಂದು ಏನು ಮಾಡಬೇಕು ಅಂತಂದರೆ ಗಲ್ಲಿಗೇರಿಸಬೇಕು ಹಾಗೆ ಅಂಥೇಳಿ. ಆ ಹೋರಾಟದ ನಾಯಕ ಏನಿದ್ದಾನೆ ಕೋಂದೃತಿಯ, ಕೋಂದೃತಿ ಭಾಳಷ್ಟು ಮಾತಾಡ್ತಾ ಇದ್ದ, ಏನೇನು ಬೇಕಾದರೂ ಮಾತಾಡ್ತಾ ಇದ್ದ. ಹೀಗಾಗಿ ನಿಕೋಲಸ್ ಒಂದನೇ ರಾಜ ಏನಿದ್ದಾರೆ, ಆ ರಾಜವನ್ನು ಮಾಡಿದರು, ಕೋಂದೃತಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟರು. ದಯವಿಟ್ಟು ಬಂಧುಗಳೇ, ಈ ಒಂದು ಚಿತ್ರ ನಿಮ್ಮ ಮುಂದೆ ಬರಬೇಕು, ಇದನ್ನು ವಿಜುಲೈಸೇಷನ್ ಮಾಡಿಕೊಡಿ. ಯಾಕೆ ಅಂತಂದರೆ ಯಾವ ಥರ ಮಾತು ಮೃತ್ಯು ಆಗುತ್ತೆ ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಕೋಂದೃತಿ ಏನು ಮಾಡ್ತಾರೆ, ಅವನಿಗೆ ಕೋಂದೃತಿಗೆ ಶಿಕ್ಷೆ ಆಗತ್ತೆ. ಒಂದನೇ ನಿಕೋಲಸ್ ರಾಜ ಬೆಳಗ್ಗೆ ಬೆಳಗ್ಗೆ ಏನು ಮಾಡಬೇಕು, ನಾಳೆಗೆ ಅವನಿಗೆ ಗಲ್ಲಿಗೆ ಇರಿಸಬೇಕು ಹಾಗೆ ಅಂತೇಳಿ ಆರ್ಡರ್ ಮಾಡ್ತಾರೆ. ಎಲ್ಲೋ ಕೂಡ ಆಗೈತೆ, ಅದು ಕೂಡ ಮಾತಾಡ್ತಾ ಇರ್ತವೆ. ಒಂದು ಮರಣದಂಡೆ ಆದ ಶಿಕ್ಷೆಗಳಂತ ಕೋಂದೃತಿ ಮತ್ತೆ ಮಾತಾಡ್ತಾ ಇರ್ತಾನೆ. ಮತ್ತೆ ಬೆಳಗ್ಗೆ 5 ಗಂಟೆಗೆ ಅವನನ್ನು ಕರ್ಕೊಂಬಂದು ಸ್ನಾನ ಮಾಡಿಸಿ ಕೋಂದೃತಿಗೆ ಏನು ಮಾಡ್ತಾರೆ ಅಂತಂದರೆ ಮರಣದಂಡನೆ ಶಿಕ್ಷೆಯನ್ನು ಗುರಿ ಮಾಡ್ತಾರೆ. ಬೆಳಗ್ಗೆ 5 ಗಂಟೆ ಮರಣದಂಡನೆ ಆಗಬೇಕು, ಅದನ್ನು ಹಗ್ಗವನ್ನು ಕಟ್ತಾರೆ, ಮೇಲುಗಡೆ ಅವನಿಗೆ ಒಂದು ಕಫನನ್ನು ಹಾಕ್ತಾರೆ, ಹಾಕಿ ನಿನ್ನ ಮೇಲುಗಡೆಯಿಂದ ಕೆಳಗಡೆ ಜಗ್ಬೇಕು, ಮರಣಶೀಲಿದ್ದಾನೆ, ಮರಣ ದಂಡನೆ ಗುರಿ ಆಗ್ತಾ ಇದ್ದಾನೆ, ಇನ್ನೇನು ಮರಣದಂಡನೆ ಕೊಡಬೇಕು ಅಂತ ಹಗ್ಗವನ್ನು ಏನು ಜಾಕನ ಎಳಿತಾರೆ. ಆ ಹಗ್ಗ ಇಳಿದ ತಕ್ಷಣ ಕೆಳಗಡೆ ಇರತಕ್ಕಂಥ ಪ್ಲಾಟ್ಫಾರ್ಮ್ ಓಪನ್ ಆಗುತ್ತೆ, ಓಪನ್ ಆಗಿ ಕೆಳಗಡೆ ಬೋಡಿ ಬರುತ್ತೆ. ಅವನ ಅದೃಷ್ಟ ಏನಂತಂದರೆ, ಕೋಂದೃತಿ ಅದೃಷ್ಟ ಏನಂತಂದರೆ, ಆ ಹಗ್ಗ ಕಟ್ಟಾಗಿ ಕೆಳಗಡೆ ಬಿದ್ದುಬಿಡ್ತಾನೆ. ಸುಮಾರು 15-20 ಅಡಿಗಡೆ ಕೆಳಗಡೆ ಬಿದ್ದು ನೋಡ್ಕೋತಾನೆ, ಜೀವಂತವಾಗಿರ್ತಾನೆ, ನನಗೆ ಮರಣದಂಡನೆ ಆಗಲಿಲ್ಲ, ದೇವರೇ ಬದುಕಿಸಿಬಿಟ್ಟ ಅಂತ ಒಂದು ಕ್ಷಣ ಅಂತಾನೆ. ಎದ್ದುಬಿಟ್ಟು ಏನಂತಾರೆ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಅವನ ಜೀವನದಲ್ಲಿ ಕೋಂದೃತಿ ಜೀವನ ಅತಿ ದೊಡ್ಡ ತಪ್ಪು ಏನಂತಂದರೆ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಾರಿ ಮರಣದಂಡನೆ ಉಳಿದ್ರೆ ಅವನ ದೇವರ ದಯೆ ಇದೆ, ಅವನಿಗೆ ದೇವರ ಕೃಪೆ ಆಗಿದೆ ಅಂತೇಳಿ ಮತ್ತೆ ಮರಣದಂಡನೆ ಮಾಡೋಂಗಿಲ್ಲ, ಅವನಿಗೆ ಕ್ಷಮಾದಾನ ಮಾಡ್ತಾ ಇರ್ತಾರೆ. ಅವಾಗೆಲ್ಲ ಆ ಥರ ಇರುತ್ತೆ. ಇದೆಲ್ಲ ವಿಚಾರವನ್ನು ತಿಳಿದಂಥ ಏನು ಒಂದನೇ ನಿಕೋಲಸ್ ದೊರೆ ಏನಿದ್ದಾರೆ, ಮತ್ತೆ ಬೆಳಗ್ಗೆ ಅವನನ್ನು ಕರ್ಕೊಂಬರಬೇಕು, ಅದನ್ನು ವಿಚಾರವನ್ನು ನೋಡೋಣ, ಅವನ ಮರಣದಂಡನೆ ಶಿಕ್ಷೆ ಗುರಿಯಾಗಿದ್ದನಲ್ಲ ಆಗಿಲ್ಲ, ಹೋಯಿತು, ದೇವರ ಕೃಪೆ ಇದೆ, ಅವನಿಗೆ ಏನು ಮಾಡೋಣ ಅಂತಂದರೆ ಅವನ ಹಸ್ತಾಕ್ಷರ ಮಾಡೋಣ, ಅವನಿಗೆ ಮಾಫಿ ಮಾಡೋಣ ಅಂತೇಳಿ ಹಸ್ತಾಕ್ಷರ ತರೋಕ್ಕೆ ತೊಗೊಂಡು ಬರೋಕ್ಕೆ ಅವನ ಅಧಿಕಾರದಲ್ಲಿರ್ತಕ್ಕಂಥ ಒಂದಿಷ್ಟು ಜನರಿಗೆ ಹೇಳ್ತಾನೆ. ಅಲ್ಲಿ ಅಷ್ಟೊತ್ತಿಗಾಗಲೇ ಒಂದು ಜಾಸೂಸಿ ಏನಂತಂದರೆ ಬಾತ್ಮಿದಾರ ಬಂದು ದೊರೆಗೆ ಹೇಳ್ತಾರೆ, ದೊರೆ ಅವನು ಇನ್ನೂ ಕೂಡ ಮಾತಾಡ್ತಾನೆ, ಇನ್ನೂ ಜೋರು ಜೋರಾಗಿ ನಿಮಗೆ ಬೈತಾ ಇದ್ದಾನೆ. ಏನು ಅಂತಂದರೆ ರೂಸ್ ಅವರಿಗೆ, ರೋಮ್ದವರಿಗೆ ಒಂದು ಹಗ್ಗ ಕೂಡ ತಯಾರಿ ಮಾಡೋಕ್ಕೆ ಬರ್ತಾ ಇಲ್ಲ, ಅಷ್ಟೊಂದು ಹಗ್ಗ ಕೂಡ ತಯಾರು ಮಾಡಲಿ ಕಳಪೆ ಹಗ್ಗ ತಯಾರು ಮಾಡಿದ್ರೆ ಅದಕ್ಕೆ ನಾನು ಬದುಕಿದೆ ಅಂತೇಳಿ ಹೇಳ್ತಾ ಇದ್ದಾನೆ ಅಂತೇಳಿ. ಇನ್ನೇನು ಆ ಹಸ್ತಾಕ್ಷರ ಮಾಡಿ ಆ ಒಂದು ಕ್ಷಮಾದಾನ ಮಾಡಬೇಕು ಅಂತೇಳಿ ದೊರೆ ಹಸ್ತಾಕ್ಷರ ಮಾಡಿರ್ತಾರೆ. ಮಾಡಿದ ತಕ್ಷಣ ಇದೇನು ಬಂದು ಹೇಳಿದಲ್ಲ ಮಾಹಿತಿದಾರ, ಆವಾಗ ಮತ್ತೆ ಕೋಪಗೊಳ್ತಾರೆ. ಹಸ್ತಾಕ್ಷರ ಮಾಡಿದಂತಹ ಹಾಳೆಯನ್ನು ಹರಿದು ಹೋಗೋದು, ಸಾಯುವವರೆಗೆ ಅವನಿಗೆ ಅಂತಂದರೆ ಅಂಟಿಲ್ ಡೆತ್ ಅವನಿಗೆ ಮರಣದಂಡನೆ ಕೊಡಬೇಕು ಅಂತ ಆಗಿದ್ದು ಅವಾಗನೇ. ಮತ್ತೆ ಮರುದಿನ ಬೆಳಗ್ಗೆ ಅವನೇ ಗಲ್ಲಿಗೆ ಏರಿಸ್ತಾರೆ. ಈ ಬಾರಿ ಏನಂತಂದರೆ ಅದೃಷ್ಟ ಅವನು ಸರಿಯಾಗಿರಲ್ಲ, ಕುಣಿಕೆ ಬೀಳ್ತಾನೆ, ಕುಣಿಕೆ ಬಿದ್ದು ಸತ್ತೆ ಹೋಗ್ತಾನೆ. ನೋಡು ಗೆಳೆಯರಿ, ಏನಂತಂದರೆ ಏನೋ ಬದುಕಿದ್ದ ಆಗಿತ್ತು, ಆದರೆ ಸುಮ್ಮನಿದ್ದರೆ ಜೀವ ಉಳಿಯೋದು, ಮತ್ತೇನೋ ಆಗಿರೋದು, ಮತ್ತೆ ಮತ್ತೆ ಮಾತಾಡಿ ತನ್ನ ಜೀವವನ್ನೇ ಕಳೆದುಕೊಂಡಂಥ ಘಟನೆ ಕೋಂದ್ರಿತಿ 1825ನೇ ಇಸ್ವಿ ರೋಮಲ್ಲಿ ಆದಂಥ ವಿಜಯ ಘಟನೆ. ನಾವು ಏನೇನು ಮಾತಾಡಬೇಕು ಅನ್ನೋದು ಭಾಳ ಇಷ್ಟ ಅಂತ, ಯಾಕೆಂದರೆ ಒಮ್ಮೆ ಬಿಟ್ಟ ಬಾಣ ಮಾಡಿದ ಮಾತು ಮರಳಿ ಬರೋದಿಲ್ಲ, ಆಡಿದ ಮಾತು ಮರಳಿ ಬರೋದಿಲ್ಲ. ಹೀಗಾಗಿ ನಾವು ಏನೇನು ಮಾತಾಡಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು.